ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಈಗ ಸುದ್ದಿನೇ ಆಗ್ತಾ ಇದೆ ಕಳೆದ ಒಂದು ವಾರದಿಂದಲೂ ಕೂಡ ಈ ವಿವಾದಗಳು ಸುತ್ತಾಕೊಳ್ತಾ ಇದೆ ವಿವಾದವೂ ಅವ್ರ ಜೊತೆಗೆ ಬರ್ತಾ ಇದೆಯೋ ಅಥವಾ ಅವ್ರ ಹೇಳಿಕೆಗಳೇ ವಿವಾದ ಆಗ್ತಾ ಇದೆಯಾ ಅಥವಾ ವಿವಾದವನ್ನು ಮಾಡಲಾಗ್ತಾ ಇದೆಯಾ ಅರ್ಥ ಆಗುವಂಥ ಚರ್ಚೆಗಳಿಗೆ ಬಂದು ತಲುಪಿದೆ ಈಗ ಒಂದೊಂದೇ ವಿವಾದಗಳನ್ನು ಕೂಡ ನೋಡೋಣ ಹಾಗಿದಾಗ ಏನಾಗಿದೆ ಶುರುವಾಗಿದ್ದು ಎಲ್ಲಿಂದ ಮುಸ್ಲಿಂ ಏರಿಯಾದಲ್ಲಿ ಸಾರ್ವರ್ಕರ್ ಫೋಟೋ ಯಾಕೆ ಹಾಕಿದ್ರು ಅನ್ನುವಂಥದ್ದು ಶುರುವಾಗಿ ಈಗ ಕೊನೆಗೆ ಬಂದು ತಲುಪಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನಾಟಿ ಕೋಳಿಯನ್ನ ತಿಂದು ಹೋಗಿ ಚಾಮುಂಡೇಶ್ವರಿಗೆ ಅಂಬಾರಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿದ್ರು ಅನ್ನೋ ಬಂದು ತಲುಪಿದೆ ಇವತ್ತಿಗೆ ಅದರ ಮಧ್ಯದಲ್ಲಿ ಇನ್ನೊಂದು ನಾಲ್ಕು ಬೆಳವಣಿಗೆ ಮೊಟ್ಟೆ ಎಸೆತ ಆಯಿತು ಇನ್ನೊಂದು ಕಡೆಗೆ ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ಶ್ರೀಗಳು ಹೇಳಿದರು ಬಟ್ ಈ ಕಡೆಗೆ ಸಿದ್ದರಾಮಯ್ಯನವರು ಹೇಳಿದ್ದು ಬೇರೆ ಸೊ ಇವೆಲ್ಲ ಒಂದಾದ ನಂತರ ಒಂದು ವಿವಾದಗಳು ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಅವರದ್ದೇ ಚರ್ಚೆ ಬರೀ ಏಳು ದಿನ ನಾಲ್ಕು ವಿವಾದ ಎಲೆಕ್ಷನ್ ಟ್ರಿಗರ್ ಅನ್ನ ಈಗ ಸಿದ್ದರಾಮಯ್ಯವರು ಒತ್ತಿದ್ರ ಮುಸ್ಲಿಂ ಏರಿಯಾ ಮೊಟ್ಟೆ ಮಾಂಸ ಸುತ್ತಾನೇ ಸುತ್ತ ಇದೆ ಸೊ ಈಗ ಮೊಟ್ಟೆ ಅಸ್ತ್ರ ಬಿಜೆಪಿ ಬಳಿ ಮಾಂಸದ ಪ್ರತ್ಯಾಸ್ತ್ರ ಹಿಂದುತ್ವ ಆಯುಧದಿಂದಲೇ ಟಗರು ಗಟ್ಟಿ ಹಾಕೋಕೆ ಬಿಜೆಪಿ ರಣತಂತ್ರ ಚಲು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸೊ ಈಗ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಸುದ್ದಿ ಇದೊಂದು ರೀತಿ ಹೇಗಾಗಿದೆ ಅಂತಂದ್ರೆ ಬಿಜೆಪಿಯವರಿಗೆ ಸಿದ್ದರಾಮೋತ್ಸವವನ್ನು ಮಾಡಿದ ನಂತರ ಒಂದು ರೀತಿಯಾಗಿ ಗಾಬರಿ ಆದಂಗೆ ಇದೆ ಬಿಜೆಪಿಯವರು ಹಾಗಾಗಿ ಒಂದೊಂದೇ ಒಂದೊಂದೇ ಟ್ರಿಗರ್ ಅನ್ನ ಎತ್ತಾ ಇದ್ದಾರೆ ಅದಕ್ಕೆ ತಕ್ಕಂಗೆ ಸಿದ್ದರಾಮಯ್ಯವರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈಗ ಇದನ್ನೇ ಬಿಜೆಪಿಯವ್ರು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಸೊ ಎಲ್ಲ ವಿಚಾರಗಳು ಏನಿದಾವೆ ಕೆಲವು ವಿಚಾರಗಳಿಗೆ ಬರಬೇಕು ಅದನ್ನ ಚರ್ಚೆಗಳನ್ನ ಯಾಕೆ ತಗೊಳ್ತೀರಾ ನೀವು ಸಣ್ಣ ಸಣ್ಣದಲ್ವಾ ಅಂತೇಳಿ ಕೆಲವು ಭಾವನೆಗಳ ವಿಚಾರ ಇರುತ್ತೆ ಲಕ್ಷಾಂತರ ಮಂದಿಗೆ ಸಂಬಂಧಪಟ್ಟಂತ ಭಾವನೆಗಳ ವಿಚಾರ ಇರುತ್ತೆ ಸೊ ಹಾಗಾಗಿ ಅದನ್ನ ತಗೊಳ್ಬೇಕಾಗತ್ತೆ ಈಗ ಒಂದೊಂದೇ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಶುರುವಾಗಿದ್ದೆ ಅಲ್ಲಿಂದ ಟಿಪ್ಪು ವಿಚಾರ ಬಂತು ಅದಾದ ನಂತರ ಸಾವರ್ಕರ್ ಅವರ ವಿಚಾರ ಬಂತು ಶಿವಮೊಗ್ಗದಿಂದ ಶುರುವಾಯಿತು ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಿದ್ರಿ ಯಾಕೆ ಹಾಕಿದ್ರಿ ಅನ್ನುವಂಥ ವಿಚಾರ ಬಂತು ಸೊ ಮೊದಲನೇದಾಗಿ ಏನು ಹೇಳಿದ್ರು ಅನ್ನುವಂಥದ್ದನ್ನ ನೋಡೋಣ ಕೋಟ ಹಾಕಕ್ಕೆ ಹೋದ್ರು ಎಲ್ಲಿ ಹಾಕಕ್ಕೆ ಹೋಗಿರೋದು ಮುಸಲ್ಮಾನ ಏರಿಯಾದಲ್ಲಿ ಹಾಕಕ್ಕೆ ಹೋಗಿರೋದು ಹಾಕಲಿ ನಮ್ದೇನ್ ತಕರಾರ ಇಲ್ಲ ಬಟ್ ಮುಸ್ಲ್ಮಾನ್ರಿ ಏರಿಯಾಕ್ ಯಾಕೆ ಹಾಕ ಹೋಗಿದ್ರು ಚಿತಾಪತಿ ಮಾಡೋರು ಇವರು ಆಮೇಲೆ ಕಾಂಗ್ರೆಸ್ನ ಆರೋಪ ಕಾಂಗ್ರೆಸ್ ಇದ್ರ ಏನ್ ಸಂಬಂಧ ಇಟ್ಸ್ ಎ ಸ್ಟೇಟ್ ಸ್ಪಾನ್ಸರ್ಡ್ ಪ್ರೊಟೆಸ್ಟ್ ನಾಲ್ಕ ಕಡೆ ಅರೇಂಜ್ ಮಾಡ್ಕೊಂಡಿದ್ದಾರೆ ತಡೆಯಕ್ಕೆ ಆಯ್ತಿನ ನೌಕೆಯಲ್ಲಿ ಹತ್ತು ಜನ ಸೇರ್ಸ್ಕೊಂಡು ನಮ್ಮ ಹಿಡಿಯೋಕೆ ಬೇಕಾದಷ್ಟು ಮಾಡ್ತಾರೆ ಅದು ನಾವು ಯಾವ ಪಶ್ಚಾತ್ತಾಪನೂ ಹೇಳಿಲ್ಲ ಸ್ವಾಮೀಜಿಗೆ ಏನ್ ನಡೀತು ಅಂತ ಹೇಳಿದೆ ನಮಗೆ ಧರ್ಮ ಒಡೆಯದು ಉದ್ದೇಶ ಇಲ್ಲ ನಮಗೆ ಶ್ಯಾಮರೂರು ಶಿವಶಂಕರಪ್ಪ ಒಂದು ಲೆಟರ್ ಕೊಟ್ರು ಆಮೇಲೆ ಮಾತೆ ಮಾದೇವಿ ಲೆಟರ್ ಕೊಟ್ಟಿದ್ರು ಇದ್ರ ಮೇಲೆ ಒಂದು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ ಅವ್ರು ರಿಪೋರ್ಟ್ ಕೊಟ್ಟರು ಆ ಥರ ಆಯಿತು ಅಂತ ಹೇಳಿದ್ದೀನಿ ಎರಡೂವರೆನಲ್ಲಿ ಊಟ ಮಾಡಿದ್ದು ಸುದರ್ಶನ್ ಗೆಸ್ಟ್ ಹೌಸ್ನಲ್ಲಿ ಸಾಯಂಕಾಲ ಹೋಗುವಾಗ ಅಲ್ಲಿ ಪೂಜೆ ಮಾಡಿದ್ರು ಪೂಜಾ ಮಾಡ್ಬಿಟ್ಟು ಹೋಗಿದ್ದೀರಿ ದೇವ್ರು ತಿನ್ನು ಅಂತ ಹೇಳಿದ ರಾತ್ರಿ ತಿನ್ಬಿಟ್ಟು ಬೆಳಿಗ್ಗೆ ಹೋಗಬಹುದು ಮಧ್ಯಾಹ್ನ ತಿನ್ಬಿಟ್ಟು ಸಾಯಂಕಾಲ ಹೋಗಕಾಗಲ್ವಾ ಈ ಬಿಜೆಪಿ ಅವರಿಗೆ ಮೊಸಲು ಕಲ್ಲು ಹುಡ್ಕೋ ಕೆಲಸ ಚೆನ್ನಾಗಿದ್ದಾರೆ ಅಲ್ಲಿ ಬೆಂಕಿ ಹಾಕ್ಬಿಡೋದು ಇದು ಅವ್ರ ಕೆಲಸ ಒಟ್ಟು ನಾಲ್ಕು ವಿವಾದಗಳು ಒಂದಾದ ನಂತರ ಒಂದು ಹೋಯ್ತು ಒಂದು ಕಡೆಗೆ ಸಾವರ್ಕರ್ ಫೋಟೋ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಹಾಕಿದ್ರಿ ಅನ್ನೋದು ಅದಾದ ನಂತರ ಮೊಟ್ಟೆ ವಿಚಾರ ಬಂತು ಅದಾದ ನಂತರ ಪಶ್ಚಾತಾಪ ವಿಚಾರ ಬಂತು ಅದಾದ ನಂತರ ಆ ಕೋಳಿ ಮಾಂಸವನ್ನ ತಿಂದು ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಹೇಳಿ ಈಗ ಮತ್ತೊಂದು ವಿವಾದ ಏನು ಅಂತಂದ್ರೆ ಮಾಂಸ ಸೇವಿಸಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಿರುವಂತಹ ವಿಚಾರ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ಈ ಆರೋಪವನ್ನ ಮಾಡ್ತಾರೆ ನಾನೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಂಸ ತಿಂದು ದಸರಾ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಇದಕ್ಕೆ ಸ್ವತಃ ನಾನೇ ಸಾಕ್ಷಿ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಹೇಳೋದು ಅದ್ರ ಜೊತೆಗೆ ಅಂದಿನ ಮೇಯರ್ ರವಿಕುಮಾರ್ ಅವರು ಕೂಡ ಧ್ವನಿ ಗುಡಿಸ್ತಾರೆ ಇದ್ದೆ ಯಾವತ್ತು ಕೇಳದೆ ನಾನೇ ಸರ್ ಪುಷ್ಪಾರ್ಚನೆ ಮಾಡಬೇಕು ಇದು ಯಾಕೆ ಅಂತ ಹೇಳಿ ಅಡಿಯತ್ ನಡಿಯಯ್ಯ ಅಂತ ಅಂದ್ರಂತೆ ಅವರು ಇದನ್ನ ಇವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಸೊ ಮಾಂಸ ಸೇವಿಸಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಏನ್ ಮಾತಾಡಿದ್ದಾರೆ ನೋಡ ಎರಡ್ ಸಾವಿರದ ಹದಿನೇಳರಲ್ಲಿ ಮಧ್ಯಾಹ್ನ ನಂದಿ ಪೂಜೆ ಮಾಡಿ ಆನಂತರ ಏನು ನಮ್ಮ ಪ್ರೊಸೆಷನ್ನು ಪ್ರಾರಂಭವಾಗುತ್ತದೆ ಮೆರವಣಿಗೆ ಪ್ರಾರಂಭವಾಗುತ್ತೆ ಜಂಬೂ ಸವಾರಿ ಅಲ್ಲಿ ತಾಯಿ ಚಾಮುಂಡಿ ಆನೆ ಮೇಲೆ ಬರುವಾಗ ಅವಳಿಗೆ ಪುಷ್ಪಾರ್ಚನೆ ಮಾಡಬೇಕಲ್ಲ ಅದಕ್ಕಿಂತ ಮೊದಲು ಲಲಿತ ಮಹಾಲ ಪ್ಯಾಲೇಸ್ನಲ್ಲಿ ಮಧ್ಯಾಹ್ನದ ಊಟದಲ್ಲಿ ನಾಟಿ ಕೋಳಿ ತಿಂದ್ಕೊಂಡು ಇಲ್ಲಿ ಬಂದು ನಂದಿ ಪೂಜೆ ಮಾಡಿ ಆನಂತರ ತಾಯಿ ಚಾಮುಂಡೇಶ್ವರಿಗೆ ರಥದಲ್ಲಿ ಬರುವಂಥ ಸಂದರ್ಭದಲ್ಲಿ ಆನೆಯನ್ನು ಏರಿ ಬರುವಂಥ ಅಂಬಾರಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿದಂಥ ವ್ಯಕ್ತಿ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಮಾಪೌರನಾಗಿದ್ದೆ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡ್ಬಂದು ಡೈರೆಕ್ಟ್ ಡೈರೆಕ್ಟಾಗಿ ಓದು ಅಲ್ಲಿಗೆ ಯಾವಾಗಲೂ ಸಂಪ್ರದಾಯ ಜಿಲ್ಲಾಧಿಕಾರಿ ವತಿಯಿಂದ ಊಟ ಮಾಡಿಸುವಂತ ವ್ಯವಸ್ಥೆ ಇರುತ್ತೆ ಅದು ಅಲ್ಲಿ ನಾನ್ ವೆಜ್ಜು ವೆಜ್ಜು ಎರಡೂ ಇರುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ನಾಟಿ ಕೋಳಿ ಸಾರು ಊಟ ಮಾಡಲ್ವೇನ್ರೇ ಅಂತ ಅವರೇ ಪ್ರಸ್ತಾಪನೆ ಮಾಡಿದಂಥ ಟೈಮ್ ನನಗೆ ನಾನು ಇದ್ದೆ ಸರ್ ಪ್ರತಾಪ್ ಸಿಂಹ ಅವ್ರಿಗೆ ಸರ್ ಹಿಂಗೆ ಹಿಂಗೆ ನಾನ್ವೆಜ್ ಇವತ್ತು ಪುಷ್ಪಾರ್ಚನೆ ಮಾಡಬೇಕಲ್ಲ ಹೆಂಗೆ ಸರ್ ಬೇಡಿ ಸರ್ ಅಂದರೆ ಏ ಭಾರ್ಯೂ ಊಟ ತಿನ್ನೋದಕ್ಕೆ ತಿನ್ನೋ ಉಣ್ಣೋದಕ್ಕೆ ಏನಂತ ಅವ್ರು ಹೇಳಿದಂಥದ್ದು ಸಂದರ್ಭದಲ್ಲಿ ನಾನು ಸಹ ಇದ್ದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸೊ ಇಲ್ಲಿರುವಂಥ ಪ್ರಶ್ನೆ ಆಹಾರ ಪದ್ಧತಿಯ ಬಗ್ಗೆ ಆಬ್ಜೆಕ್ಷನ್ ಅಲ್ಲ ಯಾಕೆ ಅಂತಂದರೆ ಆಹಾರ ಪದ್ಧತಿ ಅವರವ್ರಿಗೆ ಬಿಟ್ಟಿದ್ದು ಅವ್ರು ಏನು ಬೇಕಾದರೂ ಅದನ್ನು ತಿನ್ಬೋದು ಬಟ್ ಕೆಲವು ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಬೇಕಾದ್ರೆ ಅವ್ರ ಮನೆಯಲ್ಲೇ ನಾನ್ ವೆಜ್ ತಿನ್ಕೊಂಡು ಮನೆಯಲ್ಲೇ ಪೂಜೆ ಮಾಡ್ಕೊಳ್ಬೋದು ಅವ್ರವ್ರಿಗೆ ಬಿಟ್ಟಂಥ ಅಭಿಪ್ರಾಯ ಅದು ಅವ್ರ ನಂಬಿಕೆಗಳು ಕೆಲವು ದೇವಸ್ಥಾನಗಳಿಗೆ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ ಕೆಲವು ಕಡೆಯಲ್ಲಿ ಪಂಚೆ ಕಟ್ಕೊಂಡು ಹೋಗ್ಬೇಕು ಕೆಲವು ಕಡೆಗೆ ಮನೆ ಹಾಕೋಬಹುದು ಹಾಕೋಬೇಕು ಅಂತ ಇದೆ ಕೆಲವು ಕಡೆಗಳಲ್ಲಿ ಅವ್ರದ್ದೇ ಆದಂಥ ಪದ್ಧತಿಗಳನ್ನು ಇಟ್ಕೊಂಡಿದ್ದಾರೆ ಮಾಂಸ ಕೆಲವು ಕ ದೇವಸ್ಥಾನಗಳಲ್ಲಿ ಅಲ್ಲೇ ಬಲಿ ಕೊಡ್ತಾರೆ ಹಾಗೆ ನೋಡಿದರೆ ನಿಷೇಧ ಇದೆ ಆದರೂ ಬಲಿ ಕೊಡ್ತಾರೆ ಕೆಲವು ಕಡೆಗಳಲ್ಲಿ ಕೆಲವು ದೇವಸ್ಥಾನಗಳ ಪಾಲನೆಯನ್ನು ಯಾಕೆ ಮಾಡೋದಿಲ್ಲ ಅದು ಭಾವನೆಗಳಿಗೆ ಧಕ್ಕೆ ತರೋದಿಲ್ವಾ